ನಮ್ಮೆಲ್ಲರಿಗೂ ತಿಳಿದಿರುವಂತೆ ಮಗುವಿನ ಜನನ ಸಮಯದಲ್ಲಿ ನಭೋಮಂಡಲದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿದೆ ಎಂದು ಗುರುತಿಸಿ ಕುಂಡಲಿಯನ್ನು ರಚಿಸುತ್ತಾರೆ. ಅದೇ ಕುಂಡಲಿ ನಮ್ಮ ಜೀವನದ ನೀಲಿನಕ್ಷೆ ಕೂಡ ಆಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಯಾವುದೋ ಕಷ್ಟನಷ್ಟ ಜೀವನದ ಏರಿಳಿತಗಳ ಮಧ್ಯೆ ಕುಂಡಲಿಯನ್ನು ಜ್ಯೋತಿಷ್ಯರ ಬಳಿ ತೋರಿಸಿ ಪರಿಹಾರ ಪಡೆಯುವುದು ಸಾಮಾನ್ಯರಲ್ಲಿ ಹೆಚ್ಚಿದೆ. ಈ ಜನರ ಮುಗ್ಧತೆಯನ್ನು ಅನೇಕ ಜ್ಯೋತಿಷ್ಯರು ದುರುಪಯೋಗಪಡಿಸಿಕೊಂಡು ವಂಚಿಸುತ್ತಿರುವ ಈ ಸಂದರ್ಭದಲ್ಲಿ ಕುಂಡಲಿಯನ್ನು ಯಾವಾಗ ನೋಡಬೇಕು, ಹಾಗೆಯೇ ಯಾವಾಗ ಕುಂಡಲಿಯನ್ನು ನೋಡಿದರೆ ನಿಖರವಾಗಿರುತ್ತದೆ ಎನ್ನುವುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಇಂದಿನ ದಿನಮಾನಗಳಲ್ಲಿ ಹೆಚ್ಚಾನೆಚ್ಚು ಗರ್ಭವತಿ ಸ್ತ್ರೀಯರು ತಮ್ಮ ಮಗುವಿನ ಜನನ ಕಾಲದ ಶುಭಗಳಿಗೆಯನ್ನು ಕೇಳುವುದಕ್ಕೆ ಜ್ಯೋತಿಷ್ಯರ ಬಳಿ ಧಾವಿಸುವುದನ್ನು ಗಮನಿಸಿರುತ್ತೇವೆ. ಆ ಜ್ಯೋತಿಷ್ಯರು ಸೂಚಿಸಿದ ಅತ್ಯಂತ ಶುಭಗಳಿಗೆಯ ಪ್ರಕಾರ ಜನಿಸಿದ ಎಲ್ಲ ಮಕ್ಕಳು ಜೀವನದಲ್ಲಿ ಉನ್ನತೋನ್ನತವಾಗಿ ಯಶಸ್ವಿಗಳಿಸಬೇಕಾಗಿತ್ತು. ಆದರೆ ಹಾಗೆ ಆಗುವುದಿಲ್ಲ, ಏಕೆಂದರೆ ಅದು ದೈವ ನಿರ್ಣಯದ ಸಮಯವಲ್ಲ. ಹೀಗೆ ಅಪ್ರಾಕೃತಿಕವಾಗಿ ಜನಿಸಿದ ಮಗುವಿನ ನಿಜ ಕುಂಡಲಿಯೂ ಸಹ ಮರೆಮಾಚಿರುತ್ತದೆ. ಹಿಂದೆ ಕೃತಯುಗದಲ್ಲಿ ರಸೋದಯದ ಸಮಯವನ್ನು, ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಹೊರಬಂದ ಗಳಿಗೆಯನ್ನು ಗುರುತಿಸಿ ಕುಂಡಲಿಯನ್ನು ರಚಿಸುತ್ತಿದ್ದರು. ನಂತರ ತ್ರೇತಾಯುಗದಲ್ಲಿ ರಕ್ತೋದಯ, ಅಂದರೆ ರಕ್ತ ಕಾಣಿಸಿಕೊಂಡ ಸಮಯವನ್ನು ಆಧರಿಸಿ ಕುಂಡಲಿಯನ್ನು ರಚಿಸುತ್ತಿದ್ದರು. ಆ ನಂತರ ದ್ವಾಪರ ಯುಗದಲ್ಲಿ ಶಿರೋದಯ, ಅಂದರೆ ಮಗುವಿನ ತಲೆ ಕಂಡ ಕ್ಷಣವನ್ನು ನಮೂದಿಸಿ ಕುಂಡಲಿಯನ್ನು ರಚಿಸಲಾಗುತ್ತಿತ್ತು. ಪ್ರಸ್ತುತ ಕಲಿಯುಗದಲ್ಲಿ ಭೂಪತನ, ಅಂದರೆ ಮಗು ಪೂರ್ಣ ಪ್ರಮಾಣದಲ್ಲಿ ಹೊರಬಂದ ಸಮಯವನ್ನು ಗುರುತಿಸಿ ಕುಂಡಲಿಯನ್ನು ಬರೆಯಲಾಗುತ್ತದೆ. ಹೀಗೆ ಬರದ ಕುಂಡಲಿಯು ನಿಖರವಾಗಿರಬೇಕೆಂದರೆ ವೈದ್ಯರ ಹಸ್ತಕ್ಷೇಪವಿಲ್ಲದೆ, ಅಂದರೆ ನೋವು ಭರಿಸುವ ಚುಚ್ಚುಮದ್ದು ಅಥವಾ ಇತರೆ ಯಾವುದೇ ಔಷಧೋಪಚಾರವಿಲ್ಲದೆ ನೈಸರ್ಗಿಕವಾಗಿ ದೈವ ನಿರ್ಣಯದ ಸಮಯದಲ್ಲಿ ಸರಳ ಸಹಜ ಹೆರಿಗೆಯ ಮುಖಾಂತರ ಹೊರಬಂದ ಮಗುವಿನ ಕುಂಡಲಿಯು ಸರಿಯಾದ ಕುಂಡಲಿಯಾಗಿರುತ್ತದೆ. ಈ ವಿಚಾರವನ್ನು ಅಹೋರಾತ್ರ ಅನೇಕ ವರ್ಷಗಳ ಹಿಂದೆಯೇ ಮನಗಂಡು ಅವರ ಪತ್ನಿಯ ಹೆರಿಗೆಯ ಸಮಯದಲ್ಲಿ ಮಗು ಭಾರವಿದೆ, ಕರುಳಬಳ್ಳಿ ಕತ್ತಿಗೆ ಸುತ್ತಿಕೊಂಡಿದೆ, ಸಿಸೇರಿಯನ್ ಮಾಡಲೇಬೇಕಾಗಿದೆ, ಪ್ರಾಣಕ್ಕೆ ಅಪಾಯವಿದೆ ಎಂದು ಹೆದರಿಸಿದ ಆ ವೈದ್ಯರನ್ನು ದೂರವಿಟ್ಟು ಮನೆಯಲ್ಲಿ ಸಹಜ ಹೆರಿಗೆ ಮಾಡಿಸಿ ವೈದ್ಯರೆಲ್ಲ ಅಚ್ಚರಿ ಪಡುವಂತೆ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿದ್ದೂ ಉಂಟು. ಇತ್ತೀಚಿನ ದಿನಗಳಲ್ಲಿ ಗರ್ಭರಕ್ಷಾ ಅಭಿಯಾನದ ಮುಖಾಂತರ ಅನೇಕಾನೇಕ ತಾಯಂದರಿಗೆ ಮಾರ್ಗದರ್ಶನ ಮಾಡುತ್ತಾ ಸಹಜ ಹೆರಿಗೆಯ ಕುರಿತಾಗಿ ಜನಜಾಗೃತಿ ಮೂಡಿಸುತ್ತಿದ್ದಾರೆ. ಇನ್ನಾದರೂ ಗರ್ಭವತಿ ಸ್ತ್ರೀಯರು ತಮ್ಮ ಮಗುವಿನ ಜನನ ಸಮಯವನ್ನು ಪೂರ್ವ ನಿಗದಿಪಡಿಸಿಕೊಳ್ಳದೆ ಪ್ರಕೃತಿಗೆ ಬಿಟ್ಟು ಸಹಜ ಹೆರಿಗೆ ಮಾಡಿಸಿಕೊಂಡರೆ ತುಂಬ ಆರೋಗ್ಯವಂತ ಮಕ್ಕಳು ಜನಿಸಿ ದೇಶಕ್ಕೆ ವರದಾನವಾಗುತ್ತದೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಅಪ್ರಾಕೃತಿಕವಾಗಿ ಸಿಸೇರಿಯನ್ ಮೂಲಕ ಹೊರಬಂದ ಮಗು ಅನೇಕಾನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವುದಲ್ಲದೆ ತಾಯಿಗೂ ಸಹ ಆರೋಗ್ಯ ಸಮಸ್ಯೆಗಳಿಗೆ ಆಹ್ವಾನ ನೀಡಿದಂತೆ ಆಗುತ್ತದೆ. ಮಗು ಹುಟ್ಟುವುದು ಸಹಜ ಕ್ರಿಯೆ. ವೈದ್ಯರು ತಾಯಿಗೆ ಧೈರ್ಯ ತುಂಬುತ್ತಾ ಅಗತ್ಯವಿದ್ದಲ್ಲಿ ವೈದ್ಯಕೀಯ ನೆರವು ನೀಡುತ್ತಾ ಮಗು ಹುಟ್ಟಿದ ಕ್ಷಣವನ್ನು ಸಾಕ್ಷೀಕರಿಸಿದರಷ್ಟೇ ಸಾಕು. ಔಷಧವಲ್ಲದ ಕಡಿಮೆ ಮಾನವ ಮಧ್ಯಪ್ರವೇಶದ ನೈಸರ್ಗಿಕ ಮಗುವಿನ ಜನನ ಅಹೋರಾತ್ರ ಹಾಗೂ ತಂಡದವರ ಆಶಯವಾಗಿದೆ. ಈ ನಿಟ್ಟಿನಲ್ಲಿ ಅಹೋರಾತ್ರ ಮತ್ತು ಗರ್ಭರಕ್ಷಾ ತಂಡದವರು ವಿಡಿಯೋ ಮುಖಾಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚೆಚ್ಚು ಜನರನ್ನು ತಲುಪುತ್ತಿದ್ದಾರೆ. ಗರ್ಭರಕ್ಷಾ ವಿಚಾರವಾಗಿ ಅಹೋರಾತ್ರನಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಧನ್ಯವಾದ ಶೃಂಗಪ್ರಿಯಾ.